ನೋಡಿ ಎರಡು ಮೂರು ಕಡೆ ನಿಲ್ಲಕ್ಕೆ ಆಗಲ್ಲ. ಈಗ ನವಲಗುಂದದಲ್ಲಿ ನಿಲ್ಲಿ ಅಂತ ಅರ್ಜಿ ಹಾಕಿಟ್ಟು ಹೋಗಿ ಉತ್ತರ ಕರ್ನಾಟಕದಲ್ಲಿ ಅನುಕೂಲ ಆಗುತ್ತೆ. ನಾನು ಆ ರೀತಿ ಡಿಸಿಷನ್ಗಳು ತಗೊಳ್ಳಕ್ಕಾಗಲ್ಲ. ಈಗ ಚನ್ನಪಟ್ಟು ಕಳೆದ ಬಾರಿ ಎರಡು ಕಡೆ ನಿಲ್ಲಕ್ಕೆ ಕಾರಣ ಅನಿವಾರ್ಯತೆ ಇತ್ತು. ಮಂಡ್ಯದಲ್ಲಿ ನಾಲ್ಕಿಗೆ ನೀವೇ ನೋಡ್ತಾ ಇದ್ದೀವಿ, ನಾಲ್ಕೈದು ಜನ ಅಭ್ಯರ್ಥಿಗಳಿದ್ದಾರೆ. ಅಭ್ಯರ್ಥಿಗಳಿದ್ದಾಗ ನಾನು ಬಂದು ಯಾಕೆ ನಿಲ್ಲಬೇಕು? ಅನಿವಾರ್ಯತೆ ಇದ್ದಾಗ ಪಕ್ಷಕ್ಕೆ ಎಷ್ಟು ಸ್ಥಳ ಕೊಡ್ತೀನಿ, ಅನಿವಾರ್ಯತೆ ಇಲ್ಲದೆ ಇದ್ದಾಗ ಯಾಕೆ ಕೊಡಬೇಕು? ಅದೆಲ್ಲ ಈಗ ಅದು ಮುಗಿದೋಗಿರೋ ಅಧ್ಯಾಯ. ಇನ್ನಿವತ್ತು ನಾಮಿನೇಷನ್ ಆಗ್ಬೇಕು. ಈಗ ಅದೆಲ್ಲ ಈಗ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಗುರುಚರಣ್ ಅವ್ರನ್ನ ರಾಜಕೀಯವಾಗಿ ಬೆಳೆಸ್ತಕ್ಕಂಥದ್ದು ನಮ್ಮ ಪಕ್ಷದ ನಿರ್ಧಾರ ಏನಿದೆ, ಹಲವಾರು ವಿಷಯಗಳು ಚರ್ಚೆ ಮಾಡಿದ್ದೇವೆ. ಅವ್ರನ್ನ ಗೌರವಯುತವಂತ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ನೋಡಿ ಎರಡು ಮೂರು ಕಡೆ ನಿಲ್ಲಕ್ಕೆ ಆಗಲ್ಲ. ಈಗ ನವಲಗುಂದದಲ್ಲಿ ನಿಲ್ಲಿ ಅಂದರು ಅರ್ಜಿ ಹಾಕಿಟ್ಟು ಹೋಗಿ ಉತ್ತರ ಕರ್ನಾಟಕದಲ್ಲಿ ಅನುಕೂಲ ಆಗುತ್ತೆ. ನಾನು ಆ ರೀತಿ ಡಿಸಿಷನ್ಗಳು ತಗೊಳ್ಳಕ್ಕಾಗಲ್ಲ. ಈಗ ಚನ್ನಪಟ್ಟು ಕಳೆದ ಬಾರಿ ಎರಡು ಕಡೆ ನಿಲ್ಲಕ್ಕೆ ಕಾರಣ ಅನಿವಾರ್ಯತೆ ಇತ್ತು. ಮಂಡ್ಯದಲ್ಲಿ ನಾಲ್ಕಿಗೆ ನೀವೇ ನೋಡ್ತಾ ಇದ್ದೀವಿ, ನಾಲ್ಕೈದು ಜನ ಅಭ್ಯರ್ಥಿಗಳಿದ್ದಾರೆ. ಅಭ್ಯರ್ಥಿಗಳಿದ್ದಾಗ ನಾನು ಬಂದು ಯಾಕೆ ನಿಲ್ಲಬೇಕು? ಅನಿವಾರ್ಯತೆ ಇದ್ದಾಗ ಪಕ್ಷಕ್ಕೆ ಎಷ್ಟು ಸ್ಥಳ ಕೊಡ್ತೀನಿ, ಅನಿವಾರ್ಯತೆ ಇಲ್ಲದೆ ಇದ್ದಾಗ ಯಾಕೆ ಕೊಡಬೇಕು? ಅದೆಲ್ಲ ಈಗ ಅದು ಮುಗಿದೋಗಿರೋ ಅಧ್ಯಾಯ. ಇನ್ನಿವತ್ತು ನಾಮಿನೇಷನ್ ಆಗ್ಬೇಕು. ಈಗ ಅದೆಲ್ಲ ಈಗ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಗುರುಚರಣ್ ಅವ್ರನ್ನ ರಾಜಕೀಯವಾಗಿ ಬೆಳೆಸ್ತಕ್ಕಂಥದ್ದು ನಮ್ಮ ಪಕ್ಷದ ನಿರ್ಧಾರ ಏನಿದೆ, ಹಲವಾರು ವಿಷಯಗಳು ಚರ್ಚೆ ಮಾಡಿದ್ದೇವೆ. ಅವ್ರನ್ನ ಗೌರವಯುತವಂತ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ.